ಸ್ವಚ್ಛತೆ. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಯೊಂದರಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಶಾಸಕರೋರ್ವರು ಆ ಬಡಾವಣೆಯ ಸುತ್ತಮುತ್ತಲಿನ ಪ್ಲಾಸ್ಟಿಕ್ ಅನ್ನು ಮತ್ತು ಕಸವನ್ನು ಸ್ವಚ್ಛಗೊಳಿಸುವ ಮೂಲಕ 2021ರ ಸ್ವಚ್ಛ ಸರ್ವೇಕ್ಷಣೆಗೆ ಚಾಲನೆಯನ್ನು ನೀಡಿದರು. ಹಾಗೆಯೇ ಈ ಬಡಾವಣೆಯಿಂದಲೇ ಬೆಂಗಳೂರಿನಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡೋದಕ್ಕೆ ಅಭಿಯಾನವನ್ನು ಆರಂಭಿಸಿದ್ದು ಕೂಡ ಇದೇ ಬಡಾವಣೆಯಿಂದ. ಹಾಗೆ ಈ ಒಂದು ಬಡಾವಣೆಯಲ್ಲಿನ ಇಂದಿನ ಸ್ವಚ್ಛ ಸರ್ವೇಕ್ಷಣಾ ಕಾರ್ಯಕ್ರಮಕ್ಕೆ ಬಿಬಿಎಂಪಿಯ ವಿಶೇಷ ಆಯುಕ್ತರಾದಂಥ ರಂದೀಪ್ ಕೂಡ ಭಾಗವಹಿಸಿದ್ರು. ಆ ಬಡಾವಣೆ ಯಾವುದು ಮತ್ತೆ ಈ ಸ್ವಚ್ಛ ಸರ್ವೇಕ್ಷಣ ಅಂದ್ರೆ ಏನು, ಆ ಎಲ್ಲ ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ. ಸ್ವಚ್ಛತೆ 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 ಎಂದು ಕೂಡಿ ಹಾಡುವ Recycle, remove, respect, rejoice. Nice. Rethink, refuse, reduce, reuse, recycle, remove, respect, rejoice. ಹೌದು, ಹೀಗೆ ಇಲ್ಲಿನ ಸ್ಥಳೀಯ ಶಾಸಕರಾಗಿರುವಂತ ಸತೀಶ್ ರೆಡ್ಡಿರವರು ಅಗರ ಮತ್ತು HSR ಬಡಾವಣೆಯ ಸುತ್ತಮುತ್ತಲಿನ ಪ್ಲಾಸ್ಟಿಕ್ ಸ್ವಚ್ಛಗೊಳಿಸುವಂತ ಮತ್ತು ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ನಗರಿಯನ್ನ ಮಾಡುವಂತ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 2021ರ ಸ್ವಚ್ಛ ಸಂರಕ್ಷಣಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಇದು ಇದೀಗ ದೇಶದಾದ್ಯಂತ ಆರಂಭವಾಗಿದೆ. 2021ರಲ್ಲಿ ಯಾವ ನಗರ ಸ್ವಚ್ಛ ನಗರ ಎನ್ನುವಂತದ್ದನ್ನ ಆಪ್ ಮೂಲಕ ನಾವುಗಳು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿನ ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಅದು ಆನ್ಲೈನ್ನ ಅಭಿಯಾನವು ಕೂಡ ಆಗಿದೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದು ಸತೀಶ್ ರೆಡ್ಡಿರವರು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬೊಮ್ಮನಹಳ್ಳಿ ಸುತ್ತಮುತ್ತಲಿನ ಎಲ್ಲ ಪ್ರಜ್ಞಾವಂತರು ಹಾಗೆ ಸಿಟಿಜನ್ಸ್ ಆಫ್ ಬೆಂಗಳೂರು ಹಾಗೆಯೇ ನಮ್ಮ ಬೆಂಗಳೂರಿನವರು ಜೊತೆಗೆ jatka.org ಫೋರಂನವರು ಕೂಡ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿದ್ದರು. ಒಮ್ಮೆ ಬಳಸಿದಂತಹ ಪ್ಲಾಸ್ಟಿಕ್ ಅನ್ನ ಮತ್ತೊಮ್ಮೆ ಬಳಸಬಾರದು, ಪ್ಲಾಸ್ಟಿಕ್ ನಿಂದ ಪರಿಸರದ ಮೇಲೆ ಆಗುತ್ತಿರುವಂತಹ ಅನಾನುಕೂಲಗಳು, ಹಾಗೆಯೇ ಬೆಂಗಳೂರು ನಗರವನ್ನ ಸ್ವಚ್ಛಗೊಳಿಸುವಂತಹ ಮತ್ತು ಸ್ವಚ್ಛವಾಗಿ ಇರಿಸಿಕೊಳ್ಳುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನದು ಎನ್ನುವಂತ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಈ ಒಂದು ಸ್ವಚ್ಛ ಸರ್ವೇಕ್ಷಣ ಅಭಿಯಾನದಲ್ಲಿ ಇಂದು ಭಾಗವಹಿಸಿದಂತಹ ಸ್ಥಳೀಯ ಶಾಸಕ ಸತೀಶ್ ರೆಡ್ಡಿರವರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಸೋಷಿಯಲ್ ಕಾಸ್ಗೆ ಕರೆ ಕೊಟ್ಟಾಗ ಬಿಬಿಎಂಪಿಯಿಂದ ಸರ್ಕಾರದಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಾ, ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ HSR ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಫ್ರೀ ಗಾರ್ಬೇಜ್ ಅಲ್ಲಿ ಸೆಗ್ರಿಗೇಷನ್ ಆಗುವಂತದ್ದು 99% ಅನ್ನೋ ಒಂದು ಆಲೋಚನೆಯಲ್ಲಿ ಇಡೀ ಬೆಂಗಳೂರು ಕರ್ನಾಟಕ ಇರುವಂತದ್ದು. ಅದಕ್ಕೆ ನಮ್ಮ ಸಿಟಿಸನ್ ಫೋರಂ ಇರ್ಬೋದು, HSR ನ ಜನ ಇರ್ಬೋದು, ಮತ್ತೆ ಬಿಬಿಎಂಪಿ ಇರ್ಬೋದು, ಇವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ರಿಂದ ಇದು ಸಾಧ್ಯ ಆಗಿದೆ. ಇದು ಇಡೀ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕಾಗಿದೆ, ಮತ್ತೆ ಇಡೀ ಬೆಂಗಳೂರಲ್ಲಿ ಆಗಬೇಕಾಗಿದೆ. ನೆನ್ನೆನೂ ಕೂಡ ಒಂದು ಬಜೆಟ್ ಮೀಟಿಂಗ್ ಅಲ್ಲಿ ನಾವೆಲ್ಲರೂ ಕೂಡ ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದೇವೆ. ಬೆಂಗಳೂರು ಅಭಿವೃದ್ಧಿ ಆಗಬೇಕಂದ್ರೆ ಟ್ಯಾಕ್ಸ್ ಇಂದ ಹಿಡಿದು ಗಾರ್ಬೇಜ್ ಇಂದ ಹಿಡಿದು ಯಾವ ರೀತಿ ಆದಾಗ ಮಾತ್ರ ಬೆಂಗಳೂರಿಗೆ ಆದಾಯ ಬರುತ್ತೆ, ಮತ್ತೆ ಬಿಬಿಎಂಪಿ ಅದನ್ನ ಹೇಗೆ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೂ ಕೂಡ ಅನೇಕ ಸಲಹೆಗಳನ್ನ ನಮ್ಮ ಎಲ್ಲ ಬೆಂಗಳೂರಿನ ಶಾಸಕರು ಕೊಟ್ಟಿದ್ದಾರೆ. ಇಂದಿನಿಂದ ನನ್ನ ಕಸ ನನ್ನ ಜವಾಬ್ದಾರಿ, ನಾನು ಸ್ವಚ್ಛತೆಯನ್ನು ಕಾಪಾಡಿಸುತ್ತೇನೆ. ಐ ವಿಲ್ ರೆಫ್ಯೂಸ್ ಆಲ್ ಸಿಂಗಲ್ ಯೂಸ್ ಡಿಸ್ಪೋಸಿಬಲ್ಸ್. ಪ್ಲಾಗಿಂಗ್ ಅನ್ನ ಮಾಡಬೇಕು ಅನ್ನೋದು ಬೃಹತ್ ಮಹಾನಗರ ಪಾಲಿಕೆಯ ಒಂದು ಚಿಂತನೆ. ಇದಕ್ಕೆ ನಮ್ಮ HSR ನ ಸಿಟಿಸನ್ ಫೋರಂ ಇರ್ಬೋದು, ಮತ್ತೆ ಎಲ್ಲ ಅಸೋಸಿಯೇಷನ್ ಎಲ್ಲರೂ ಕೂಡ ನಿವಾಸಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಗ್ರ ಕೆರೆಯಲ್ಲಿ ಅದು ಆರಂಭ ಮಾಡಿದ್ದೇವೆ. ನಮ್ಮ ಸ್ಪೆಷಲ್ ಕಮಿಷನರ್ ಆದಂಥ ರಂದೀಪ್ ಅವರು, ನಮ್ಮೆಲ್ಲ ಸಾರ್ವಜನಿಕರು ದಿನನಿತ್ಯ ಈ ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೋರಾಟ ಮಾಡ್ತಾರಂತ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸ್ವಚ್ಛವಾಗಿಡಬೇಕು, ನಮ್ಮ HSR ಬೊಮ್ಮನಹಳ್ಳಿಯನ್ನು ಹಸಿರಾಗಿಡಬೇಕು ಅನ್ನೋದೇ ನಮ್ಮೆಲ್ಲರ ಗುರಿ. ಈಗಾಗಲೇ ಬೆಂಗಳೂರಲ್ಲಿ HSR ಲೇಔಟೇ ಒಂದು ಗಾರ್ಬೇಜ್ ಸೆಗ್ರಿಗೇಷನ್ ಅಲ್ಲಿರ್ಬೋದು, ಮತ್ತೆ ಪ್ಲಾಸ್ಟಿಕ್ ಫ್ರೀ ಇರ್ಬೋದು ನಂಬರ್ ಒನ್ ಸ್ಥಾನದಲ್ಲಿದೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರನೂ ಕೂಡ ನಂಬರ್ ಒನ್ ಸ್ಥಾನದಲ್ಲಿ ಇರಬೇಕು ಅನ್ನೋ ಒಂದು ಆಲೋಚನೆಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು
ದಿನನಿತ್ಯ ನಾವು ಮಾಡ್ತಾ ಇದ್ದೇವೆ ಸಾರ್ವಜನಿಕರು ಕೂಡ ಪೂರ್ತಿಯಾದಂತ ಸಹಕಾರವನ್ನು ಇದಕ್ಕೆ ನೀಡುತ್ತಾರೆ ಬೆಂಗಳೂರು ನಗರದಲ್ಲಿಯೇ ಎಚ್ಎಸ್ಆರ್ ಬಡಾವಣೆಯಿಂದಲೇ ಪ್ಲಾಸ್ಟಿಕ್ ಮುಕ್ತ ಎಚ್ಎಸ್ಆರ್ ಬಡಾವಣೆಯನ್ನು ಮಾಡುವಂತ ಸಿಟಿಜನ್ಸ್ ಫಾರ್ ಫೋರಂ ಈ ಒಂದು ಸಂಘಟನೆಯಿಂದ ಈ ಒಂದು ಅಭಿಯಾನದ ಕಾರ್ಯಕ್ರಮವು ಆರಂಭಗೊಂಡಿದ್ದು ಜೊತೆಗೆ ಈ ಒಂದು ಅಭಿಯಾನವು ಮಹಾನಗರದಲ್ಲಿ ಚರ್ಚೆಯಾಗಿ ಇಡೀ ಬೆಂಗಳೂರಿನಾದ್ಯಂತ ಜಾರಿ ಕೂಡ ಗೊಂಡಿತ್ತು ಆ ನಂತರವೇ ಸರ್ಕಾರಗಳು ಕೂಡ ಇದರ ಬಗ್ಗೆ ಗಂಭೀರವಾದಂತಹ ಚಿಂತನೆಯನ್ನು ಕೂಡ ಮಾಡಲಾಯಿತು ಅಂತಹ ಒಂದು ಮಹತ್ಕಾರಿ ಆರಂಭವಾಗಿದ್ದೆ ಎಚ್ಎಸ್ಆರ್ ಬಡಾವಣೆಯಿಂದ ಇಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬಿಬಿಎಂಪಿಯ ವಿಶೇಷ ಆಯುಕ್ತರಾದಂತಹ ರಣದೀಪ್ ರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ ಇಂದಂತೂ ಜನರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂತದ್ದು ಎರಡನೇದಾಗಿ ಈ ಒಂದು ಬಾರಿ ಬಳಕೆ ಮಾಡುವಂತಹ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ ಇದನ್ನು ನಾವು ನಮ್ಮ ಜೀವನದಲ್ಲಿ ಕಡಿಮೆ ಮಾಡ್ಕೋಬೇಕಾಗತ್ತೆ ಆ ಒಂದು ದೃಷ್ಟಿಯಿಂದ ಇವತ್ತು ಪ್ಲಾಗ್ ರನ್ ಮಾಡುವ ಮೂಲಕ ಎಷ್ಟು ಪ್ಲಾಸ್ಟಿಕ್ ನಾವು ಬಳಕೆ ಮಾಡ್ತೀವಿ ಎಷ್ಟು ಪ್ಲಾಸ್ಟಿಕ್ ನಾವು ಬಿಸಾಡ್ತೀವಿ ಅದನ್ನು ಕಲೆಕ್ಟ್ ಮಾಡಿದ್ರೆ ನಮಗೆ ಒಂದಷ್ಟು ನಮಗೆ ಅರಿವು ಬರುತ್ತೆ ಮತ್ತೆ ಇನ್ನೊಬ್ಬರಿಗೂ ಕೂಡ ನಾವು ಹೇಳ್ಕೋಬಹುದು ನೋಡಿ ಇಷ್ಟು ವೇಸ್ಟ್ ಕಸ ಜನರೇಟ್ ಆಗ್ತಾ ಇದೆ ಸೊ ಇದಕ್ಕೆ ಕಡಿಮೆ ಮಾಡಿಕೊಳ್ಳಿ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಸೊ ಆ ದೃಷ್ಟಿಯಿಂದ ಇವತ್ತಿನ ದಿನ ಪ್ಲಾಗ್ ರನ್ ಇಟ್ಟಿದ್ವಿ ಇವತ್ತು ಸ್ವಚ್ಛ ಸರ್ವೇಕ್ಷನ್ 2021 ರ್ಯಾಂಕಿಂಗ್ ಕೂಡ ಆಗ್ತಾ ಇದೆ ಬಹುಶಃ ಈ ತಿಂಗಳು ಮತ್ತೆ ಮುಂದಿನ ತಿಂಗಳು ಕೇಂದ್ರದಿಂದ ಅಬ್ಸರ್ವರ್ಸ್ ಕೂಡ ಬಂದು ಬೆಂಗಳೂರು ನಗರ ಯಾವ ರೀತಿ ಸ್ವಚ್ಛವಾಗಿ ಇಟ್ಟಿದ್ವಿ ನಾವು ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆಯಾ ಇಲ್ವಾ ಇದೆಲ್ಲ ನೋಡ್ಲಿಕ್ಕೆ ಬರ್ತಾರೆ ಸರ್ಕಾರಗಳು ನಮಗೆ ಏನ್ ಕೊಟ್ಟು ಅನ್ನೋದಕ್ಕಿಂತ ನಾವೇನ್ ಕೊಟ್ವಿ ನಮ್ಮ ಜವಾಬ್ದಾರಿಯನ್ನ ನಾವು ಹೇಗೆ ನಿಭಾಯಿಸ್ತಾ ಇದ್ದೇವೆ ಮತ್ತು ನಮ್ಮ ಪರಿಸರವನ್ನ ಯಾವ ರೀತಿಯಾಗಿ ಸ್ವಚ್ಛವಾಗಿರಿಸಿಕೊಳ್ಳಬಹುದು ಎನ್ನುವುದನ್ನ ಪ್ರತಿಯೊಬ್ಬರು ಕೂಡ ಅರ್ಥಕೊಳ್ಳಬೇಕಾಗಿದೆ ಎಲ್ಲೆಂದರಲ್ಲೇ ಪ್ಲಾಸ್ಟಿಕ್ ಅನ್ನ ಎಸೆಯುವಂತದ್ದು ಕಸವನ್ನ ಹಾಕುವಂತದ್ದು ಇದು ಎಷ್ಟರ ಮಟ್ಟಿಗೆ ಪರಿಸರದ ಮೇಲೆ ಪರಿಣಾಮವನ್ನ ಬೀರುತ್ತೆ ಎನ್ನುವುದನ್ನು ಕೂಡ ನಾವು ಗಂಭೀರವಾಗಿ ಚಿಂತಿಸಬೇಕಾದಂತಹ ಸಮಯ ಬಂದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಮತ್ತೋರ್ವ ಮುಖ್ಯಸ್ಥರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ ಸ್ವಚ್ಛ ಸರ್ವೇಕ್ಷನ್ 2021 ಅಡಿಯಲ್ಲಿ ಬಿಬಿಎಂಪಿ ಸಿಟಿಜನ್ ಎಂಗೇಜ್ ಮಾಡಬೇಕು ಅಂತ ಆರ್ಗನೈಸ್ ಮಾಡಿದ್ದು ಎಲ್ಲ ಸಿಟಿಜನ್ಸ್ ಎಚ್ಎಸ್ಆರ್ ಸಿಟಿಜನ್ ಫೋರಂ ಟೀಮು ಜಟಗಾ .org ಆ ಟೀಮು ಪ್ಲಸ್ ಇಂಡಿಯನ್ ಬ್ಲಾಗರ್ಸ್ ಆರ್ಮಿ ಈ ಮೂರು ಟೀಮು ಬಿಬಿಎಂಪಿ ಜೊತೆ ಕೈ ಜೋಡಿಸಿ ಅಗರ ಸುತ್ತು ನೇಬರ್ಹುಡ್ ಅಲ್ಲಿರೋ ಪ್ಲಾಸ್ಟಿಕ್ ನ ತೆಗಿತೀವಿ ಪ್ಲಾಸ್ಟಿಕ್ ಪಿಕ್ ಮಾಡೋದೊಂದೇ ಉದ್ದೇಶ ಅಲ್ಲ ಈ ಪ್ಲಾಗಿಂಗ್ ಮಾಡುವಾಗ ಜನ ವಿಲ್ ಕನೆಕ್ಟ್ ಯಾಕೆ ಪ್ಲಾಸ್ಟಿಕ್ ಈ ತರ ಹಾಕ್ತಾ ಇದಾರೆ ಒಂದು ಗುಟ್ಕಾ ಪ್ಯಾಕೆಟ್ ಇರ್ಬೋದು ಒಂದು ಚಾಕ್ಲೇಟ್ ಪ್ಯಾಕೆಟ್ ಇರ್ಬೋದು ತಿಂದ್ಬಿಟ್ಟು ಕೆಳಗಡೆ ಹಾಕ್ತಾರೆ ಸೊ ಈ ಪ್ಲಾಗಿಂಗ್ ಮಾಡುವಾಗ ಜನಕ್ಕೆ ಅವೇರ್ನೆಸ್ ಬರುತ್ತೆ ಯಾಕೆ ಈ ತರ ಜನ ಲಿಟರಿಂಗ್ ಮಾಡ್ತಾ ಇದಾರೆ ಅಂತ ಸೊ ತುಂಬಾ ಹ್ಯಾಬಿಚುವಲ್ ಬಿಹೇವಿಯರಲ್ ಚೇಂಜ್ ಬರುತ್ತೆ ಪ್ಲಸ್ ನೇಬರ್ಹುಡ್ ಕ್ಲೀನ್ ಆಗುತ್ತೆ ಸೊ ವೆರಿ ಪ್ರೌಡ್ ಆಫ್ ನಮ್ಮ ಬೆಂಗಳೂರು ಈ ಸಲ ಸ್ವಚ್ಛ ಸರ್ವೇಕ್ಷನ್ ಅಲ್ಲಿ ಒಳ್ಳೆ ರ್ಯಾಂಕ್ ಬರುತ್ತೆ ಅಂತ ನಮಗೆ ಅನಿಸುತ್ತೆ ಒಟ್ಟಿನಲ್ಲಿ ಸ್ವಚ್ಛ ಸರ್ವೇಕ್ಷನ್ 2021 ಅಭಿಯಾನವು ಆರಂಭಗೊಂಡಿದೆ ಎಲ್ಲರೂ ಕೂಡ ಈ ಒಂದು ಕ್ಯೂಆರ್ ಕೋಡ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಹೆಚ್ಚು ರ್ಯಾಂಕಿಂಗ್ ಅನ್ನ ಬೆಂಗಳೂರು ಪಡೆದುಕೊಳ್ಳುವಲ್ಲಿ ಸಫಲವಾಗುತ್ತೆ ಮತ್ತು ಇಲ್ಲಿ ನಾವು ಸಲಹೆಗಳನ್ನು ಕೂಡ ನೀಡಬಹುದಾಗಿದೆ ಈ ಅಭಿಯಾನದಲ್ಲಿ ಎಲ್ಲರೂ ಕೈ ಜೋಡಿಸಿ ಬೆಂಗಳೂರನ್ನ ಸ್ವಚ್ಛ ನಗರಿಯಾಗಿಸುವಂತಹ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಯಬೇಕಿದೆ ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛತೆ